ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಬಣ್ಣ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದು ಹಾಲಿನ ಬಣ್ಣ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯಲ್ಲಿ ನೇಮಕಾತಿ ಆರಂಭವಾಗಿವೆ. ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ನೇಮಕಾತಿ 2022 ಅಂದರೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಮಿನಿಸ್ಟರ್ ಆಫ್ ಜಲಶಕ್ತಿ, ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್, ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರಿಸರ್ವೇಷನ್ ರಿಜುವೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ಕಾಯಂ 17 ರಾಜ್ಯಕರಿದ್ದಾರೆ. ಪುರುಷ ಮತ್ತು ಮಹಿಳಾ ಇಬ್ಬರು ಅಪ್ಲೈ ಮಾಡ್ಬೋದಾಗಿದೆ. ವೇತನ ಬಂದುಬಿಟ್ಟು 44,900 1,42,400 ಪರ್ ಮಂತ್ ಸ್ಯಾಲರಿ ಇದೆ. ಇದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಆಗಿದೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ತಗೊಂಡಿದ್ದಾಗ ನೋಡಿ, ಹಾಗೆ ವಿಡಿಯೋ ಎಷ್ಟಾದ್ರು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ಕೊತಿದ್ದೀರಾ ಅವ್ರದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಾವು ಯಾವುದೋ ಹೊಸ ವಿಡಿಯೋ ಹಾಕಿದರೆ ಜಾಬ್ ಬಗ್ಗೆ ಅಥವಾ ಸಿ ಎಸ್ ಬಗ್ಗೆ ಮಾಹಿತಿ ಬರುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ, ಓಕೆ ಶೇರ್ ಮಾಡಿ. ಫ್ರೆಂಡ್ಸ್, ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಜಲಶಕ್ತಿ ಅಂತ. ಇಲ್ಲಿ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಆಫ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೂಪ್ ಬಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ NWDA ಅಂತ. ಇಲ್ಲಿ ಅಪ್ಲಿಕೇಟ್ ಮಾಡಿದ ನೋಟಿಫಿಕೇಶನ್ ಇದೆ ಮತ್ತು ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಕ್ಲಿಕ್ ಹೇಳಿ ರಿಜಿಸ್ಟರ್ ಕೊಟ್ಟಿದ್ದಾರೆ. ಇನ್ನು ಆಮೇಲೆ ನೋಡೋಣ, ನಾವೀಗ ಅಪ್ಲಿಕೇಟ್ ಮಾಡಿದ ಶಾರ್ಟ್ ಇನ್ಫಾರ್ಮೇಷನ್ ಯಾವ ರೀತಿ ನೋಡೋಣ. ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇದು NWDA ನೇಮಕಾತಿ 2022 ಸಹಾಯಕ ಇಂಜಿನಿಯರ್ ಹುದ್ದೆ 9,015 ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೇಮಕಾತಿ ಯಾವ ರೀತಿ ನೋಡ್ಬೇಕಂದ್ರೆ ಮೊದಲನೇದಾಗಿ ಕೊಟ್ಟಿದ್ದಾರೆ NWDA ನೇಮಕಾತಿ 2022 ವಿವರ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹುದ್ದೆ ಹೆಸರು ಇದೆ, ಸಂಸ್ಥೆ ಹೆಸರು ಮತ್ತು ರಾಷ್ಟ್ರೀಯ ಜಲ ಸಂಸ್ಥೆ ಹೆಸರು ಬಂದುಬಿಟ್ಟು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಅಂತ. ಜಾಹೀರಾತು ಸಂಖ್ಯೆ ಕೊಟ್ಟಿದ್ದಾರೆ. ಕೆಲಸದ ಹೆಸರು ಸಹಾಯಕ ಇಂಜಿನಿಯರ್ ಅಂತ ಕೊಟ್ಟಿದ್ದಾರೆ. ಒಟ್ಟು ಕಲಾವಿದರು 9 ಕಲಾವಿದ್ಯಗಳಾಗಿವೆ. ಫ್ರೆಂಡ್ಸ್, ಇಲ್ಲಿ ಸ್ಯಾಲರಿ ನೋಡ್ಬೇಕಂದ್ರೆ 44,900 1,42,400 ಪರ್ ಮಂತ್ ಸ್ಯಾಲರಿ ಇದೆ. ಆನ್ಲೈನಲ್ಲಿ ಅರ್ಜಿ ಆರಂಭ ದಿನಾಂಕ 5/3/2022 ಆರಂಭವಾಗಿದೆ. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಬಂದುಬಿಟ್ಟು 4/4/2022 ಆಗಿದೆ. ಫ್ರೆಂಡ್ಸ್, ಇಲ್ಲಿ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. ಶೈಕ್ಷಣಿಕ ಅರ್ಹತೆಯಲ್ಲಿ ಪದವಿ ಇಂಜಿನಿಯರಿಂಗ್ನಲ್ಲಿ ಅಥವಾ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ತತ್ಸಮಾನ ಅಥವಾ ತತ್ಸಮಾನ ಪಾಸ್ ಕೊಟ್ಟಿದ್ದಾರೆ. ಅಂದರೆ ಇಂಜಿನಿಯರಿಂಗ್ ಮಾಡಿದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಿದೆ. ಹೆಚ್ಚಿನವರಿಗಾಗಿ ಅವರು ಆಫೀಸ್ಗಳಿಗೆ ಬಂದಂಥ ನೋಟಿಫಿಕೇಶನ್ ಇದೆ ನೋಡ್ಕೋಬೋದು. ಇನ್ನು ನೆಕ್ಸ್ಟ್ ವಯೋಮಿತಿ ನೋಡಬೇಕಂದ್ರೆ ವಯಸ್ಸಿನ ಮಿತಿ ಯಾವ ರೀತಿ ಇದೆ ಅಂದರೆ, ಫ್ರೆಂಡ್, ಅರ್ಜಿ ಸಲ್ಲಿಸುವ ವಯಸ್ಸಿನ ಮಿತಿ ಬಂದುಬಿಟ್ಟು ವಯಸ್ಸಿನ ಮಿತಿ 21 ಗರಿಷ್ಠ 27 ವರ್ಷ ಕೊಡಿದೆ. ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ, ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಇಂಜಿನಿಯರಿಂಗ್ನಲ್ಲಿ ಗ್ರಾಜ್ಯುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಗೇಟ್ 2020 ಮತ್ತು 21 ಕೊಟ್ಟಿದ್ದಾರೆ. ವೈಯಕ್ತಿಕ ಸಂವಹನ ಮತ್ತು ದಾಖಲೆ ಪರಿಶೀಲನೆ ಮುಖಾಂತರ ಆಯ್ಕೆ ಮಾಡಲಾಯಿತು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನು ಅರ್ಜಿ ಶುಲ್ಕ ನೋಡಬೇಕಂದ್ರೆ ಅರ್ಜಿ ಶುಲ್ಕ ರೂಪಾಯಿ 840 ರೂಪಾಯಿ ಇದೆ. ಸಾಮಾನ್ಯ ಮತ್ತು OBC ವರ್ಗಕ್ಕೆ 500 ರೂಪಾಯಿ, ಸಾರಿ, ಸಾಮಾನ್ಯ ಅಭ್ಯರ್ಥಿಗೆ 800 ರೂಪಾಯಿ, OBC ವರ್ಗಕ್ಕೆ 500 ರೂಪಾಯಿ ಇದೆ. SC ST ಮಹಿಳಾ ಅಭ್ಯರ್ಥಿಗಳಿಗೆ ಅಂತ 500 ರೂಪಾಯಿ ಕೊಟ್ಟಿದ್ದಾರೆ. ಪಾವತಿ ಗೇಟ್ವೇ ಮೂಲಕ ಶುಲ್ಕವನ್ನು ನೀವು ಪೇ ಮಾಡ್ಬೋದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಇದು ಆನ್ಲೈನ್ ಮುಖಾಂತರವಾಗಿದೆ. ಇದರ ವಿಡಿಯೋಕ್ಕೆ ಲಿಂಕಲ್ಲಿ ಹಾಕಿರ್ತೀನಿ ನಾನು. ಇಲ್ಲಿ ನೀವು ನೇರವಾಗಿ ಅಪ್ಲೈ ಮಾಡ್ಬೋದು. ಅಧಿಕೃತ ವೆಬ್ಸೈಟ್ ಬಂದಿತ್ತು www.NWDA.GO.IN ಓಪನ್ ಮಾಡ್ಕೋಬೇಕು. ಆಮೇಲೆ ಆಗಲೇ ಹೇಳಿದ ರೀತಿಯಲ್ಲಿ ತೋರಿಸಿದ ರೀತಿ ಫಾರ್ಮ್ ಓಪನ್ ಆಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಅದಕ್ಕೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅಪ್ಲೈ ಮಾಡ್ಬೇಕಾದ್ರೆ ಕ್ಲಿಕ್ ಟು ರಿಜಿಸ್ಟರ್ ಕೊಟ್ಟಿದ್ದೀವಿ. ಇದನ್ನು ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡಿ ಅಪ್ಲೈ ಮಾಡ್ಬೋದು. ಇವಾಗ ನೋಟಿಫಿಕೇಶನ್ ಯಾರು ಅಂತ ನೋಡೋಣ. ನೋಟಿಫಿಕೇಶನ್ ಅಫೀಲ್ ಕಡೆ ಬಂದಂಥ ನೋಟಿಫಿಕೇಶನ್ ಆಗಿದೆ. ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರಿಜುವೇಷನ್ಸ್ ಮಿನಿಸ್ಟರ್ ಆಫ್ ಜಲಶಕ್ತಿ ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ. ಇದು ನೋಟಿಫಿಕೇಶನ್ ಡೇಟ್ ಕೊಟ್ಟಿದ್ದಾರೆ 5/3/2022 ಅಂತ. ಕ್ಲೋಸಿಂಗ್ ಡೇಟು 4/4/2022 ಆಗಿದೆ. ಇಲ್ಲಿ ಗ್ರೂಪ್ ಬಿ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಸ್ಯಾಲರಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸರಿ ಸರಿ ನೋಡ್ಕೊಳ್ಳಿದ್ದಾನೆ ಯಾವ ರೀತಿ ಅಪ್ಲೈ ಮಾಡೋಕೆ 11 ಕ್ಲಿಯರ್ ಕೊಟ್ಟಿದ್ದಾರೆ. ಓದ್ಕೊಂಡು ಅಪ್ಲೈ ಮಾಡಿ. ಫ್ರೆಂಡ್ಸ್, ಇನ್ನು PDF ನಮ್ಮ ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ನೇರವಾಗಿ ತೆಗೆದು ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇದು 3 ಪೇಜ್ ಇದೆ ಫ್ರೆಂಡ್ಸ್, ಓದ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಇರೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.